ಮುಂದಿನ ರೀಜನ್ ಅಂದರೆ ಪ್ರಾಂತ್ಯ ನೋಡೋದಾದರೆ ಮಧ್ಯ ಕರ್ನಾಟಕ ಇಪ್ಪತ್ತೈದು ಕ್ಷೇತ್ರ ಬರುತ್ತೆ ನಾಲ್ಕು ಜಿಲ್ಲೆ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇಲ್ಲಿ ಇಪ್ಪತ್ತೈದು ಕ್ಷೇತ್ರ ಬರುತ್ತೆ ಇಲ್ಲಿ ಯಾವ ಥರ ಇದೆ ಯಾವ ಪಕ್ಷದ ಬಲ ಬಲ ಅನ್ನೋದನ್ನ ನೋಡೋದಾದರೆ ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲಿ ಚಿತ್ರದುರ್ಗ ಒಟ್ಟು ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬಿ ಜೆ ಪಿ ಎರಡು ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಜೆ ಡಿ ಎಸ್ ಮತ್ತು ಅದರ್ಸ್ ಸೊನ್ನೆ ಇದೆ ಇಲ್ಲಿ ಇನ್ನು ದಾವಣಗೆರೆ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬಿ ಜೆ ಪಿ ಮೂರು ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಜೆ ಡಿ ಎಸ್ ಮತ್ತೆ ಇಂಡಿಪೆಂಡೆಂಟ್ ಝೀರೋ ಝೀರೋ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಶಿವಮೊಗ್ಗದಲ್ಲೂ ಕೂಡ ಬಿ ಜೆ ಪಿ ನಾಲ್ಕರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಐದರಲ್ಲಿ ನಾಲ್ಕರಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಕಾಂಗ್ರೆಸ್ ಒಂದರಲ್ಲಿ ಮಾತ್ರ ಮುನ್ನಡೆ ಇದೆ ಜೆ ಡಿ ಎಸ್ ಅಲ್ಲಿ ಶೂನ್ಯ ಸಂಪಾದನೆಯನ್ನ ಮಾಡಿದೆ ಒಟ್ಟಾರೆಯಾಗಿ ಮಧ್ಯ ಕರ್ನಾಟಕ ಪ್ರಾಂತ್ಯದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹದಿಮೂರರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಕಾಂಗ್ರೆಸ್ ಹತ್ತರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಇನ್ನು ಎರಡರಲ್ಲಿ ಜೆ ಡಿ ಎಸ್ ಪಕ್ಷ ಮುನ್ನಡೆಯನ್ನ ಪಡ್ಕೊಂಡಿದೆ ಇದು ಮಧ್ಯ ಕರ್ನಾಟಕದ ಚಿತ್ರಣ ಎಸ್ ಇನ್ನೊಂದು ವಿಚಾರ ಅಂದ್ರೆ ಅಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವ್ರನ್ನ ಇದೇ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಕೂಡ ನಂಬರ್ ಡೌನ್ ಆಗಬಹುದು ಸರಿಯಾದ ತಂತ್ರಗಾರಿಕೆ ಮಾಡಿದ್ರೆ ನಂಬರ್ನ ಬಿಜೆಪಿ ಅವರು ಜಾಸ್ತಿ ಮಾಡಿಕೊಳ್ಳಬಹುದು ಯಸ್ ಬಟ್ ಇದು ಡಿಸೆಂಬರ್ ಲೆಕ್ಕಾಚಾರ ನೋಡಿ ಅಕ್ಟೋಬರ್ ನಲ್ಲಿ ಬಿಜೆಪಿ ಹನ್ನೆರಡು ಇತ್ತು ಕಾಂಗ್ರೆಸ್ ಹನ್ನೊಂದಿತ್ತು ಜೆಡಿಎಸ್ ಎರಡ್ ಇತ್ತು ಬಟ್ ಡಿಸೆಂಬರ್ ನಲ್ಲಿ ಬಿಜೆಪಿ ಹದಿಮೂರು ಕಾಂಗ್ರೆಸ್ ಹತ್ತು ಜೆಡಿಎಸ್ ಎರಡಿದೆ ಒಟ್ಟು ಒಟ್ಟಾರೆ ನವೆಂಬರ್ ಸಮೀಕ್ಷೆ ಲೆಕ್ಕಾಚಾರದಲ್ಲೇ ಕೂಡ ಡಿಸೆಂಬರ್ ಆ ನಂಬರ್ ಇದೆ ಯಾವ್ದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ತ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ